ಇತ್ತೀಚೆಗೆ ಅದೇ ಈಗ ನಮ್ಮ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ನಿರ್ಲಕ್ಷ್ಯ, ಓದಿನ ಕಡೆ ನಿರ್ಲಕ್ಷ್ಯ. ಇವತ್ತಿನ ಪರೀಕ್ಷೆಯಲ್ಲಿ ಪ್ರಶ್ನೆಪತ್ರಿಕೆ ಅಷ್ಟು ಸರಳವಾಗಿತ್ತು. ಕೆಲವು ವಿದ್ಯಾರ್ಥಿಗಳು ಸಣ್ಣ ನೇರವಾಗಿ ಪ್ರಶ್ನಿಸ್ತಕ್ಕಂಥ ಉತ್ತರಿಸ್ತಕ್ಕಂಥ ಉತ್ತರನೇ ಮರೆತುಬಿಟ್ಟಿದ್ದಾರೆ. ಆದರೆ ಒಂದು ಖುಷಿ ಏನಪ್ಪ ಅಂದರೆ, ನಾವು ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ನಾವು ಸಿಕ್ಕಿರೋ ಪತ್ರಿಕೆಗಳಲ್ಲೆಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಭಾಳ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ, ಹೆಚ್ಚು ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮೌಲ್ಯಮಾಪನ ಕ್ರಿಯೆ ಭಾಳ ಪರಿಣಾಮಕಾರಿಯಾಗಿದೆ ಅಂತ ಹೇಳ ಬಯಸ್ತೀನಿ. ಇವತ್ತು ಯಾರು ಫೇಲ್ ಮಾಡಿದ್ರೆ ಸರ್? ಫೇಲು ಒಂದು ಇಬ್ಬರಾಗಿದ್ದಾರೆ ಸರ್. ಸ್ಕೋರ್ ಎಷ್ಟಾಗಿ ಮಾಡಿದ್ದಾರೆ? ಸ್ಕೋರ್ ಎಷ್ಟು 95-96 ವರೆಗೂ ಆಗಿತ್ತು. ಬಟ್ 100 ಆಗಿಲ್ಲ. 100 ನಮ್ಮಲ್ಲಿ ಆಗಿದೆ. ಯಾಕಾಗಿಲ್ಲ? ಅಲ್ಲ, ನನ್ನಲ್ಲಿ ಆಗಿಲ್ಲ. ಓಕೆ ಓಕೆ. ಯಾಕಾಗಿಲ್ಲ ಸರ್? ಯಾಕಾಗಿಲ್ಲ ಅಂದರೆ ಅಲ್ಲಿ ಕೆಲವರು ಅದೇ 2 ಅಂಕದ್ದು 5 ಅಂಕದ್ದು ಬರೀ ಕೆಲವನ್ನ ಬರೀ ಹೆಡ್ಡಿಂಗ್ಗಳು ಹಾಕ್ಬಿಟ್ಟಿದ್ದಾರೆ, ಅದಕ್ಕೊಂದು ವಿವರಣೆ ಇಲ್ಲ. 10 ಅಂಕದ್ದು ಸಮಯನ ಸರಿಯಾಗಿ ಅವರು ಸಮಯನ ಜೋಡಿಸ್ಕೊಳ್ದೇ ಪ್ಲ್ಯಾನ್ ಮಾಡ್ದೇ ಎಕ್ಸಾಮ್ ಬರೀಕ್ಕೆ ಶುರು ಮಾಡಿಬಿಡ್ತಾರೆ. 5 ಅಂಕದ ಪ್ರಶ್ನೆಗೆ 10 ಅಂಕದ ಪ್ರಶ್ನೆಗೆ ಬರೆಯೋಷ್ಟು ಉತ್ತರನ ಬರೆದಿರ್ತಾರೆ. 10 ಅಂಕ ಬರೆಯೋ ಸಂದರ್ಭದಲ್ಲಿ ಸಮಯ ಮುಗಿಯೋ ಸಮಯ ಆಗ ಅವರು ಫೇಲ್ಯೂರ್ ಆಗ್ತಾರೆ. ಅಂದರೆ ಇದು ಪೂರ್ವ ಯೋಜಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅವರು ಪರೀಕ್ಷೆ ಬರೆದ್ರೆ ಯಶಸ್ಸನ್ನು ಕಾಣ್ತಾರೆ ಬಹಳಷ್ಟು ವಿದ್ಯಾರ್ಥಿಗಳು.